कर्नाटक सुन्नी ऑनलाइन क्लासरूम प्रविशाल प्रपंच बेरल तुदिगळल्ली दावारंगद अंतर्जाल विस्मय कुरान हदीस आशय संवाद आदर्श चर्चे माले मौलिद पारायण देशदल्लि नडेयुव कार्यक्रमगळ नेर प्रसार संशय निवारणेगे मुक्त अवकाश आत्म संस्करणे ಜನಸಾಮಾನ್ಯರಿಗೆ ಅಹ್ಲು ಸುನ್ನತ್ ವಲ್ ಜಮಾಅತಿನ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸ್ಥಾಪಿಸಲ್ಪಟ್ಟ ಒಂದು ವೇದಿಕೆಯಾಗಿದೆ ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ ಅಥವಾ ದೇಶದಲ್ಲಿ ನಡೆಯುವ ಸುನ್ನಿ ಕಾರ್ಯಚಟುವಟಿಕೆಗಳನ್ನು ನೇರ ಪ್ರಸಾರ ಮಾಡುವುದರೊಂದಿಗೆ ಪ್ರಖ್ಯಾತ ಉಲೇಮಾಗಳು ಚಿಂತಕರ ನೇತೃತ್ವದಲ್ಲಿ ವಿವಿಧ ವಿಷಯಗಳಲ್ಲಿ ತರಬೇತಿಗಳು ನಡೆಯುತ್ತಾ ಬರುತ್ತಿದೆ ವಿಳಾಸ www.karnatakasunnionline.com कर्नाटक सुन्नी ऑनलाइन क्लासरूम के एसओसीआर टीवी प्रेक्षकरिगू सुन्नी ऑनलाइन लाइव स्ट्रीम वीक्षकरिगू कर्नाटक सुन्नी ऑनलाइन रेडियो वीक्षकरिगू के एसओसीआर कन्नड वार्ता समय के स्वागत वार्तेगळु ओदुत्तिरुववरु गालिमुख हीग मुख्यांशगळु ಕಾಸರಗೋಡು ಜಿಲ್ಲೆ ಶೋಕಸಾಗರ ಎಲ್ಲೆಲ್ಲೋ ಮೂಡಮುಖಗಳ ಪರಿಸರ ಕನ್ಯಾಣದಲ್ಲಿ ನಡೆದ ರಸ್ತೆ ಅಪಘಾತ ಸದ್ಯ ಪ್ಲಸ್ ಟು ವಿದ್ಯಾರ್ಥಿ ನಿಧನ ವಕ್ಫ್ ಬೋರ್ಡ್ ಚೇರ್ಮನ್ ಅನ್ನು ಎಸ್ಎಸ್ಎಫ್ ಜಿಲ್ಲಾ ಸಮಿತಿಯಿಂದ ಭೇಟಿ ಎಸ್ವೈಎಸ್ 60ನೇ ವಾರ್ಷಿಕ ಏಪ್ರಿಲ್ 24 2014 ರಿಂದ ಏಪ್ರಿಲ್ 24 2015 ರವರೆಗೆ ಇದರ ವಾರ್ಷಿಕ ಸಮ್ಮೇಳನವು ಫೆಬ್ರವರಿ 27 28 ಮಾರ್ಚ್ 1 ಮಲಪುರಂನಲ್ಲಿ ಕಬೀರ್ ಹತ್ತಿ ಸೌಹಾರ್ದ ವೇದಿಕೆಯ ಶೃಂಗೇರಿಯಲ್ಲಿ ರಾಜ್ಯ ಮಟ್ಟದ ಶೃಂಗೇರಿ ಚಲೋ ಪುತ್ತೂರಿನಲ್ಲಿ ಪ್ರತಿಭಟನೆ ದ್ವೇಷಭಾವನೆ ಕೆರಳಿಸುವುದು ಬೇಡ ಸಚಿವ ಖಾದರ್ ಬಿಜೆಪಿಯಿಂದ ಸಣ್ಣತನ ಹೇಮನಾಥ ಶೆಟ್ಟಿ ಆರೋಪ ಶಾಸಕ ಸುನಿಲ್ ಕುಮಾರಿಗೆ ಮಾನವೀಯತೆ ಇದೆಯೇ ಎಂದು ಸಿಪಿಎಂ ಪ್ರಶ್ನೆ ವರದಕ್ಷಿಣೆ ಹಣಕ್ಕಾಗಿ ಮಹಿಳೆಯ ಮೇಲೆ ಬೆಂಕಿ ಮಲೇಷ್ಯನ್ ವಿಮಾನ ದುರಂತ ಇನ್ನೂ ಬಗೆಹರಿಯದ ರಹಸ್ಯ ಮೋದಿ ಮೇಲೆ ಒಲವು ವ್ಯಕ್ತಪಡಿಸಿದ ಪಾಕ್ ವಾರ್ತೆಗಳು ವಿವರವಾಗಿ ವಿದೇಶಗಳ ಜೊತೆಗಿನ ಬಾಂಧವ್ಯ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ನೀಡಿರುವ ಹೇಳಿಕೆಯು ತಮ್ಮನ್ನು ಉತ್ತೇಜಿಸಿದೆ ಎಂದು ಪಾಕಿಸ್ತಾನ ಹೇಳಿದೆ ತ್ವರಿತ ಸಮಗ್ರ ಹಾಗೂ ಅರ್ಥಪೂರ್ಣವಾದ ಮಾತುಕತೆಗಳನ್ನು ಪುನರ್ಸ್ಥಾಪಿಸಲು ಭಾರತದಲ್ಲಿ ಸ್ಥಿರ ಸರ್ಕಾರ ಸ್ಥಾಪನೆಯಾಗುವುದನ್ನು ತಾನು ಎದುರು ನೋಡುತ್ತಿರುವುದಾಗಿ ಅದು ಪ್ರತಿಪಾದಿಸಿದೆ ಮಾತುಕತೆ ಪ್ರಕ್ರಿಯೆಯನ್ನು ಪುನರಾರಂಭಿಸುವುದಾಗಿ ಹೇಳಿಕೆ ನೀಡಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿರುವ ಪಾಕಿಸ್ತಾನದ ಹೈಕಮಿಷನರ್ ಅಬ್ದುಲ್ ಬಾಸಿತ್ ಸಂದಿಗ್ಧ ಸಮಸ್ಯೆಗಳನ್ನು ಪರಿಹರಿಸಲು ಮಾತುಕತೆಯೊಂದೇ ದಾರಿ ಎಂದು ಹೇಳಿದ್ದಾರೆ ಭಾರತವು ಮಾತುಕತೆಯನ್ನು ನಿಲ್ಲಿಸಿರುವುದು ಒಳ್ಳೆಯದಲ್ಲ ಎಂದು ಅವರ ಹೇಳಿಕೆಗಳು ಸೂಚಿಸುತ್ತದೆ ಮಹಿಳಾ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಾಸಿತ್ ಪರಸ್ಪರ ಸಹಕಾರ ಹಾಗೂ ವಿಶ್ವಾಸದ ಮೂಲಕ ತಮ್ಮ ಸರ್ಕಾರವು ದ್ವಿಪಕ್ಷೀಯ ವಿವಾದಗಳಿಗೆ ಶಮನ ಹಾಕಲು ಬದ್ಧ ಎಂದು ತಿಳಿಸಿದ್ದಾರೆ ಎನ್ಎಫ್ ಸಿಬ್ಬಂದಿ ಗುಂಡಿಗೆ ಬಲಿಯಾದ ಕಬೀರ್ನ ವಿಚಾರದಲ್ಲಿ ಪರ ವಿರೋಧ ಹೇಳಿಕೆಗಳನ್ನು ನೀಡಿ ದ್ವೇಷದ ಭಾವನೆ ಬೆಳೆಸುವುದು ಬೇಡ ಒಟ್ಟು ಘಟನೆಯ ಬಗ್ಗೆ ಸಮಗ್ರವಾದ ತನಿಖೆ ನಡೆದು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಎಂದು ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಧರ್ಮಸ್ಥಳ ಶಾಂತಿವನದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡುತ್ತಾ ಅವರು ಈ ವಿಚಾರ ತಿಳಿಸಿದರು ಒಬ್ಬ ವ್ಯಕ್ತಿಗೆ ಗುಂಡು ಹಾರಿಸಿ ಹತ್ಯೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಆದುದರಿಂದ ಘಟನೆಯನ್ನು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾಗಿದೆ ರಾಜ್ಯ ಸರ್ಕಾರ ಘಟನೆಯ ಬಗ್ಗೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ದು ಸಿಬಿಐ ತನಿಖೆಯ ಬೇಡಿಕೆಗಳು ಈಗ ಅನಗತ್ಯ ಎಂದರು ಎಎನ್ಎಫ್ ಕಾರ್ಯಾಚರಣೆಯ ವೇಳೆ ವಿಠಲ ಮೇಲೆಕುಡಿಯ ಮತ್ತು ಆತನ ತಂದೆಯ ಮೇಲಿನ ಹಲ್ಲೆ ಪ್ರಕರಣ ಹಾಗೂ ಎಎನ್ಎಫ್ ಪೇದೆ ಮಹಾದೇವ್ಯಾನೆ ಹತ್ಯಾ ಪ್ರಕರಣದ ಬಗ್ಗೆ ಈ ರೀತಿಯ ತನಿಖೆಗಳು ಯಾಕೆ ನಡೆದಿಲ್ಲ ರಾಜಕೀಯ
ಪಕ್ಷಗಳು ಯಾಕೆ ಮೌನ ವಹಿಸಿದ್ದವು ಎಂಬ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಇಂತಹ ಪ್ರಕರಣಗಳ ಬಗ್ಗೆಯೂ ತನಿಖೆ ನಡೆಯಬೇಕಾಗಿತ್ತು ಎಂದರು. ಶೃಂಗೇರಿಯ ನಕಲಿ ಎನ್ಕೌಂಟರ್ನಲ್ಲಿ ಬಲಿಯಾದ ಕಬೀರ್ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಿರುವುದಕ್ಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಪ್ರತಾಪ್ ಸಿಂಗ್ ನಾಯಕ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಬಿಜೆಪಿಯ ಸಣ್ಣತನದ ಕೆಲಸವಾಗಿದೆ. ಬಿಜೆಪಿ ಅಧ್ಯಕ್ಷರು ಧರ್ಮಾಧಿರಿತ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಬೇರೆ ಯಾರಿಗಾದರೂ ಪರಿಹಾರ ನೀಡುತ್ತಿದ್ದರೆ ಬಿಜೆಪಿಯವರು ಆಕ್ಷೇಪ ಮಾಡುತ್ತಿರಲಿಲ್ಲ. ಕಬೀರ್ ಮುಸ್ಲಿಂ ಎಂಬ ಒಂದೇ ಕಾರಣಕ್ಕೆ ಬಿಜೆಪಿ ಪರಿಹಾರ ನೀಡಬಾರದು ಎಂದು ಹೇಳುತ್ತಿದೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಹೇಮನಾಥ ಶೆಟ್ಟಿ ಹೇಳಿದರು. ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಶೃಂಗೇರಿಯಲ್ಲಿ ನಡೆದ ಶೂಟೌಟ್ ಪ್ರಕರಣವನ್ನು ಖಂಡಿಸಿರುವುದಾಗಿ ಹೇಳಿದರು. ಕಾಂಗ್ರೆಸ್ ಎಂದಿಗೂ ಈ ದೇಶದ ಸಂವಿಧಾನ ಕಾನೂನನ್ನು ಗೌರವಿಸುತ್ತದೆ. ಧನ ಸಾಗಾಟ ಮಾಡುತ್ತಿದ್ದಾನೆ ಎಂಬ ಕಾರಣಕ್ಕೆ ಅಮಾಯಕ ಮುಸ್ಲಿಂ ಯುವಕನನ್ನು ನಕ್ಸಲ್ ನಿಗ್ರಹ ಪಡೆಯ ಸಿಬ್ಬಂದಿ ಕೊಲೆ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧವಾಗಿದೆ. ಅಕ್ರಮ ಗೋ ಸಾಗಾಟಕ್ಕೆ ಯಾರೂ ಬೆಂಬಲ ನೀಡುತ್ತಿಲ್ಲ. ಅಕ್ರಮವನ್ನು ಯಾರೇ ಮಾಡಿದರೂ ಅದನ್ನು ಕೇಳಲು ಇಲ್ಲಿ ನ್ಯಾಯಾಲಯವಿದೆ ಎಂದರು. ಗೇರಿಯಲ್ಲಿ ಜೊಕ್ಕಟೆಯ ಕಬೀರ್ನನ್ನು ನಕ್ಸಲ್ ನಿಗ್ರಹ ದಳದ ಸಿಬ್ಬಂದಿ ಹತ್ಯೆಗೈದ ಕೃತ್ಯವನ್ನು ಖಂಡಿಸಿ ಪುತ್ತೂರಿನಲ್ಲಿ ತಾಲೂಕು ಮುಸ್ಲಿಂ ಒಕ್ಕೂಟದ ವತಿಯಿಂದ ಸಹಾಯಕ ಕಮಿಷನರ್ ಕಚೇರಿಯ ದೂರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧನ ಸಾಗಾಟ ಮಾಡುತ್ತಿದ್ದನೆಂಬ ಕಾರಣಕ್ಕೆ ಅಮಾಯಕ ಯುವಕನನ್ನು ನಕ್ಸಲ್ ನಿಗ್ರಹ ದಳ ಪೊಲೀಸರು ಸಂಘ ಪರಿವಾರದ ಜೊತೆ ಸೇರಿಕೊಂಡು ಹತ್ಯೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಂತ್ರಸ್ತ ಕಬೀರ್ ಕುಟುಂಬಕ್ಕೆ ಪರಿಹಾರ ನೀಡಿದ್ದಕ್ಕೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಪ್ರತಾಪ್ ಸಿಂಗ್ ನಾಯಕ್, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮತ್ತು ಸಂಘ ಪರಿವಾರ ಸಂಘಟನೆಗಳು ಆಕ್ಷೇಪ ಮಾಡಿವೆ. ಕಬೀರ್ ಕುಟುಂಬಕ್ಕೆ ಪರಿಹಾರ ನೀಡಿರುವುದು ಸರ್ಕಾರದ ಹಣವಾಗಿದೆ. ಬಿಜೆಪಿ ಅಧ್ಯಕ್ಷರ ಮನೆಯಿಂದ ಅಥವಾ ಸುನಿಲ್ ಕುಮಾರ್ರ ಮನೆಯಿಂದ ತಂದುಕೊಟ್ಟಿಲ್ಲ. ಪರಿಹಾರ ನೀಡಿದ್ದನ್ನು ಪ್ರಶ್ನಿಸುವ ಅಧಿಕಾರ ಬಿಜೆಪಿಯವರಿಗೆ ಇಲ್ಲ ಎಂದು ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್ ನುಡಿದರು. ಶೃಂಗೇರಿಯಲ್ಲಿ ನಕ್ಸಲ್ ನಿಗ್ರಹ ಪಡೆ ಕಬೀರ್ ಅವರನ್ನು ನಕ್ಸಲ್ ಪಡೆ ಅಮಾನುಷವಾಗಿ ಗುಂಡಿನ ದಾಳಿ ಮಾಡುವ ಮೂಲಕ ಹತ್ಯೆ ಮಾಡಿದ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ಹಂತಕ ಸಿಬ್ಬಂದಿಯನ್ನು ಅಮಾನತುಪಡಿಸಿ ಬಂಧಿಸಬೇಕು ಮತ್ತು ಕಬೀರ್ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿ ಸಿಪಿಎಂ ಉಡುಪಿ ತಾಲೂಕು ಸಮಿತಿಯು ಏಪ್ರಿಲ್ 22ರಂದು ಉಡುಪಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿತು. ಕಬೀರ್ ಹತ್ಯಾ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿರುವುದು ಮತ್ತು ಕೊಲೆಯಾದ ಕಬೀರ್ ಕುಟುಂಬಕ್ಕೆ ನಷ್ಟ ಪರಿಹಾರ ಘೋಷಿಸಿರುವುದನ್ನು ಕಾರ್ಕಳ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಖಂಡಿಸಿದ್ದಾರೆ. ಕಬೀರ್ ಹತ್ಯೆಯನ್ನು ಸಮರ್ಥಿಸಿದ್ದಾರೆ. ಶಾಸಕ ಸುನಿಲ್ ಕುಮಾರ್ಗೆ ಮಾನವೀಯತೆ ಇದೆ ಎಂದು ಸಿಪಿಎಂ ಪ್ರಶ್ನಿಸಿದರು. ಗುಜರಾತ್ ಮೂಲದ ಯುವತಿಯ ಮೇಲೆ ಕಣ್ಗಾವಲು ಇರಿಸಿ ಹಿಂಬಾಲಿಸಿದ ಪ್ರಕರಣವನ್ನು ಪ್ರಸ್ತಾಪಿಸುವ ಮೂಲಕ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರಿಗೆ ತೀವ್ರ ಮುಜುಗರವನ್ನುಂಟು ಮಾಡಿದ್ದಾರೆ. ಮಹಿಳೆಯರ ವಿರುದ್ಧವಾಗಿ ನಡೆದುಕೊಳ್ಳುವ ಧುರೀಣರನ್ನು ಮತದಾರರು ತಿರಸ್ಕರಿಸಬೇಕು ಎಂದು ಪ್ರಿಯಾಂಕಾ ಬುಧವಾರ ಇಲ್ಲಿ ಕರೆ ನೀಡಿದರು. ತಮ್ಮ ತಾಯಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪರವಾಗಿ ರಾಯ್ಬರೇಲಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ ಅವರು ವಿಭಜಕ ರಾಜಕೀಯ ನಡೆಸುವ ವ್ಯಕ್ತಿಗಳು ಮತ್ತು ಎಲ್ಲ ಅಧಿಕಾರವನ್ನು ತಮ್ಮ ಕೈಯಲ್ಲೇ ಇರಿಸಿಕೊಳ್ಳಲು ಬಯಸುವ ವ್ಯಕ್ತಿಗಳನ್ನು ತಿರಸ್ಕರಿಸುವಂತೆ ಮತದಾರರಿಗೆ ಮನವಿ ಮಾಡಿದರು. ಚುನಾವಣಾ ಪ್ರಚಾರದ ಗುಣಮಟ್ಟ ತೀರಾ ಕೆಳಮಟ್ಟಕ್ಕೆ ಇಳಿದಿದೆ ಎಂದ ಅವರು ವ್ಯಕ್ತಿಗತ ಟೀಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಇದು ರಾಜಕೀಯವಲ್ಲ ಎಂದು ಅವರು ನೊಂದು ನುಡಿದರು. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರನೋರ್ವ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟ ಘಟನೆ ಇಲ್ಲಿನ ನಗರದ ಠಾಣಾ ವ್ಯಾಪ್ತಿಯ ಕಲ್ಲಡ್ಕ ಮೇಲಿನ ಪೇಟೆಯ ಮೀನು ಮಾರುಕಟ್ಟೆ ಮುಂಭಾಗ ಬುಧವಾರ ಮಧ್ಯಾಹ್ನ ನಡೆದಿದೆ. ಮೃತ ದ್ವಿಚಕ್ರ ಸವಾರನನ್ನು ಸರಪಾಡಿ ಸಮೀಪದ ಉಚ್ಚಾರು ನಿವಾಸಿ ಉಗ್ಗಪ್ಪ ಪೂಜಾರಿ ಎಂಬವರ ಪುತ್ರ ವಿಜಯ ಎಂದು ಹೆಸರಿಸಲಾಗಿದೆ. ಬಿಸಿ ರೋಡಿನ ಮುಖ್ಯ ವೃತ್ತದ ಬಳಿ ಕ್ಯಾಂಟೀನ್ ಒಂದನ್ನು ನಡೆಸುತ್ತಿರುವ ವಿಜಯ ಸಂಬಂಧಿಕರನ್ನೊಬ್ಬರ ಆಕ್ಟಿವಾ ದ್ವಿಚಕ್ರ ವಾಹನದಲ್ಲಿ ಕಲ್ಲಡ್ಕ ಸಮೀಪದ ದಾಸಕೋಡಿ ಎಂಬಲ್ಲಿನ ಸಹೋದರಿ ಮನೆಗೆ ತೆರಳಿ ವಾಪಸಾಗುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಇನ್ನು ಸಣ್ಣ ಬಿಡುವು, ನಂತರ ವಾರ್ತೆ ಮುಂದುವರಿಯುವುದು. ಧಾರ್ಮಿಕ ಕ್ರಾಂತಿಯ ಜಿಂದಾಬಾದ್ ಜಿಂದಾಬಾದ್ ದಹುವಾದ ಸೇನೆಯ
ಜಿಂದಾಬಾದ್ ಧ್ವನಿ ಎತ್ತಿ ಎಸ್ಎಸ್ಎಫ್ ಎಂದೆಂದಿಗೂ ಜಿಂದಾಬಾದ್ ಧೀರ ಜಿಹಾದಾಗಿ ಗೆಲುವು ಯಾತ್ರೆ ಮುಂದಕ್ಕೆ ಇಲ್ಲ ನಮಗೊಮ್ಮೆಯು ಭಯವೆಂಬ ಹಂತಕ ಇತಿಹಾಸ ಬೆಳೆದಿದೆ ಗೆಲುವಿನ ಸಂಕೇತ ಇಸ್ಲಾಮಿನ ಆಶಯ ಜನರಲ್ಲಿ ಏಳುತ್ತಾ ಎಸ್ಎಸ್ಎಫ್ ನಲ್ಲಿದೆ ಆ ದಿವ್ಯ ಆದೇಶ ಹೆಗಲಲ್ಲಿ ಆ ಪುಣ್ಯ ನಾಮದ ಸಂಕೇತ ಧೀರರ ಪಾಲಲ್ಲಿ ಜಯವೆಂಬ ಮಾಧುರ್ಯ ಎಸ್ಎಸ್ಎಫ್ ಒಮ್ಮೆಯು ತನಿವಿಲ್ಲ ಚಾತುರ್ಯ ಸಾಲು ಸಾಲಾಗಿ ನಿಂತೀರ ಸೇನೆಯು ಶಿಸ್ತು ಬದ್ಧವಾಗಿ ಸಾಗುತ್ತಲಿರುವುದು ಅಂದ ಚಂದವಾಗಿ ಐಕ್ಯತೆ ನುಡಿಗಲು ನೋಡಲು ಎಷ್ಟೆಂದು ಚಂದ ಸಮೂಹವು ಕರ್ನಾಟಕದಲ್ಲಿ ಎಸ್ಎಸ್ಎಫ್ ಮಂದಿಲ್ಲಿ 25ನೆಯ ಬೆಳ್ಳಿ ಹಬ್ಬವಿಲ್ಲಿ ಅಲು ಸುನ್ನತಿನ ಆಶಯ ಅದರಲ್ಲಿ ಆ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿ ಇಂದಿಲ್ಲಿ ವಾರ್ತೆ ಮುಂದುವರಿಯುವುದು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡಿನ ನೂತನ ಚೇರ್ಮನ್ ಆಗಿ ಆಯ್ಕೆಯಾದ ಶೇಖ್ ಯೂಸುಫ್ ಅವರನ್ನು ಎಸ್ಎಸ್ಎಫ್ ಬೆಂಗಳೂರು ಜಿಲ್ಲಾ ಸಮಿತಿ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು. ಅವರ ಕಚೇರಿಯಲ್ಲಿ ಆಗಿದೆ ಭೇಟಿ. ವಕ್ಫ್ ಸ್ವತ್ತುಗಳ ಸಂರಕ್ಷಣೆ ಅಗತ್ಯವಿರುವ ಕಡೆಗಳಲ್ಲಿ ಉಪಯೋಗಿಸಬೇಕೆಂದು ಸಮಿತಿ ಹೇಳಿದರು. ಮುಜೀಬ್ ಸಕಾಫಿ, ಶರೀಫ್ ಮಾಸ್ಟರ್, ಜಾಫರ್ ನೂರಾನಿ, ಹಬೀಬ್ ನೂರಾನಿ, ಅಶ್ಹದ್ ಮಾರತಹಳ್ಳಿ ಎಂಬವರು ಸಂಘದಲ್ಲಿದ್ದರು. ಸಾವಣ ಪ್ರಚಾರ ಸಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದಲ್ಲಿ ಬಿಜೆಪಿ ದೂರಿನ ಗಿರಿರಾಜ್ ಸಿಂಗ್ ವಿರುದ್ಧ ಸ್ಥಳೀಯ ನ್ಯಾಯಾಲಯವೊಂದು ಬುಧವಾರ ಬಂಧನ ವಾರಂಟ್ ಜಾರಿಗೊಳಿಸಿದೆ. ನರೇಂದ್ರ ಮೋದಿ ಅವರಿಗೆ ಮತ ಹಾಕದ ಜನರು ಪಾಕಿಸ್ತಾನಕ್ಕೆ ಹೋಗಬೇಕು ಎಂದು ಗಿರಿರಾಜ್ ಸಿಂಗ್ ಹೇಳಿದ್ದರು. ಇಲ್ಲಿನ ಉಪವಿಭಾಗೀಯ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಮಿತ್ ಶೇಖರ್ ಸಿಂಗ್ ವಿರುದ್ಧದ ಬಂಧನ ವಾರಂಟ್ ಹೊರಡಿಸಿದ್ದಾರೆ. ಐಪಿಸಿ ಸೆಕ್ಷನ್ 153A 295A 298 ಅಡಿಯಲ್ಲಿ ಸಿಂಗ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಏಪ್ರಿಲ್ 18ರಂದು ಬೋಕಾರೋ ಜಿಲ್ಲೆಯ ಹರ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ ಸಿಂಗ್ ವಿರುದ್ಧದ ಬೋಕಾರೋ ಪೊಲೀಸರು ಜನಪ್ರಾತಿನಿಧ್ಯ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪವನ್ನು ಸಿಂಗ್ ಎದುರಿಸುತ್ತಿದ್ದಾರೆ. ಹಿಂದುಳಿದ ವರ್ಗಗಳ ಹಿರಿಯ ಮುಖಂಡ, ಯಾದವ ಸಮುದಾಯದ ಪ್ರಶ್ನಾತೀತ ನಾಯಕ, ಮಾಜಿ ಸಚಿವ ಹಾಗೂ ಜಾತ್ಯತೀತ ಜನತಾದಳ ಜೆಡಿಎಸ್ ರಾಜ್ಯಾಧ್ಯಕ್ಷ ಎ ಕೃಷ್ಣಪ್ಪ ಬುಧವಾರ ಸಂಜೆ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕೆಆರ್ಪುರದ ದೇವಸಂದ್ರದಲ್ಲಿರುವ ತನ್ನ ಒಡೆತನದ ಎಸ್ಇಎ ಕಾಲೇಜು ಆವರಣದಲ್ಲಿ ಬ್ಯಾಡ್ಮಿಂಟನ್ ಆಡುತ್ತಿದ್ದಾಗ ಅವರು ಹೃದಯಾಘಾತಕ್ಕೆ ಒಳಗಾದರು. ಕೂಡಲೇ ಅವರನ್ನು ಸಮೀಪದ ಕೆಆರ್ಪುರಂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಸ್ಪಷ್ಟಪಡಿಸಿದರು. ಚಿತ್ರದುರ್ಗ ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದ ವಾಸಿ ಸೈಯದ್ ಹುಸೇನ್ ರವರ ಮಗಳಾದ ಶಂಶೇದ್ ಎಂಬವರನ್ನು ಅವಳ ಗಂಡ ಇಮಾಮ್, ಮಾವ ಫಕೀರ್ ಸಾಬ್ ಮತ್ತು ಅತ್ತೆ ಹುಸೇನ್ ಬಿ ಎಂಬವರು ಸೇರಿಕೊಂಡು ತವರು ಮನೆಯಿಂದ ವರದಕ್ಷಿಣೆ ಹಣ ತರಲಿಲ್ಲ ಎಂತ ಅವಾಚ್ಯ ಶಬ್ದಗಳಿಂದ ಬೈದಾಡಿ ಕೊಲೆ ಮಾಡುವ ಉದ್ದೇಶದಿಂದ ನಿನ್ನೆ ಮಧ್ಯಾಹ್ನ ಶಂಶೇದ್ರವರ ಮೈ ಮೇಲೆ ಸೀಮೆಯನ್ನು ಸುರಿದು ಬೆಂಕಿ ಹಚ್ಚಿರುತ್ತಾರೆ. ಗಾಯಗೊಂಡ ಶಂಶೇದ್ರವರನ್ನು ಚಿಕಿತ್ಸೆಗಾಗಿ ದಾವಣಗೆರೆಯ ಸಿಜೆ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಸದ್ಯ ಮಾತನಾಡುವ ಸ್ಥಿತಿಯಲ್ಲಿರುವುದಿಲ್ಲ. ಸೈಯದ್ ಹುಸೇನ್ ರವರು ತನ್ನ ಮಗಳಾದ ಶಂಶೇದ್ರವರನ್ನು ಅದೇ ಗ್ರಾಮದ ವಾಸಿಂ ಇಮಾಮ್ ಎಂಬ ವ್ಯಕ್ತಿಗೆ ಹೀಗೆ ಸುಮಾರು 5 ವರ್ಷಗಳ ಹಿಂದೆ ತಮ್ಮ ಸಂಪ್ರದಾಯದ ರೀತಿ ವರದಕ್ಷಿಣೆ ಹಣ ಮತ್ತು ಬಂಗಾರದ ಒಡವುಗಳನ್ನು ಕೊಟ್ಟು ಮದುವೆ ಮಾಡಿರುತ್ತಾರೆ. ಈ ಬಗ್ಗೆ ಬರವಸಾಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುತ್ತದೆ. ಮಲೇಷ್ಯಾ ವಿಮಾನ ಪತನವಾಗಿಲ್ಲ, ಬದಲು ಅದು ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿ ಇಳಿಸಲ್ಪಟ್ಟಿದೆ ಎಂದು ಮಲೇಷ್ಯಾದ ದಿನಪತ್ರಿಕೆ ನ್ಯೂಸ್
ಸ್ಟ್ರಿಕ್ಟ್ ಟೈಮ್ಸ್ ತನಿಖಾ ಮೂಲಗಳ ಜಾಡವನ್ನು ಹಿಡಿದು ವರದಿ ಮಾಡಿದೆ. ತನಿಖಾ ತಂಡಗಳು ಈ ಸಾಧ್ಯತೆಯ ಬಗ್ಗೆಯೂ ಅಧ್ಯಯನ ನಡೆಸುತ್ತಿರುವುದಾಗಿ ಮೂಲಗಳು ವರದಿ ಮಾಡಿದೆ. ಮಲೇಷ್ಯಾ ಏರ್ಲೈನ್ಸ್ ಕಾಣೆಯಾಗಿ ತಿಂಗಳುಗಳೇ ಕಳೆದರೂ ಇನ್ನೂ ಕುರುಹುಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಮಲೇಷ್ಯನ್ ಸರ್ಕಾರ ಪತನದ ದಟ್ಟ ಅನುಮಾನವನ್ನು ಅಧಿಕೃತವಾಗಿ ಘೋಷಿಸಿಕೊಂಡರೂ ಪ್ರಯಾಣಿಕರ ಮನೆಯವರು ಇದನ್ನು ಒಪ್ಪಲು ಇನ್ನೂ ತಯಾರಿಲ್ಲ. ಮಾರಕ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಎನ್ನ ಇನ್ನೂ 11 ಪ್ರಕರಣಗಳು ಸೌದಿ ಅರೇಬಿಯಾದಲ್ಲಿ ಬುಧವಾರ ಪತ್ತೆಯಾಗಿವೆ. ಅದೇ ವೇಳೆ ಮುಸ್ಲಿಮರ ಪವಿತ್ರ ನಗರ ಮಕ್ಕಾದಲ್ಲೂ ರೋಗದ ಮೊದಲ ಪ್ರಕರಣ ವರದಿಯಾಗಿದೆ. ಸೋಂಕಿಗೊಳಗಾದವರ ಪೈಕಿ 8 ಮಂದಿ ತೀವ್ರ ನಿಘಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಬ್ಬರ ಸ್ಥಿತಿ ಸ್ಥಿರವಾಗಿದೆ ಹಾಗೂ ಒಬ್ಬ ವ್ಯಕ್ತಿಯಲ್ಲಿ ರೋಗದ ಯಾವುದೇ ಲಕ್ಷಣಗಳು ಕಂಡು ಬಂದಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಹೇಳಿಕೆಯೊಂದು ತಿಳಿಸಿದೆ. ಸ್ಥಿರ ಆರೋಗ್ಯ ಪರಿಸ್ಥಿತಿ ಹೊಂದಿರುವ ಇಬ್ಬರ ಪೈಕಿ ಓರ್ವ ಪವಿತ್ರ ನಗರ ಮಕ್ಕಾದ ನಿವಾಸಿಯಾಗಿದ್ದಾರೆ. ಸೋಂಕಿಗೊಳಗಾದವರ ಪೈಕಿ 3 ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವವರಾಗಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಈ ವೈರಸ್ಸಿನ ಸೋಂಕಿಗೆ ಒಳಗಾದವರ ಸಂಖ್ಯೆಯಲ್ಲಿ ಇತ್ತೀಚಿನ ವಾರಗಳಲ್ಲಿ ಭಾರಿ ಹೆಚ್ಚಳವಾಗಿದೆ. ಹೆಚ್ಚಿನ ಹೊಸ ಪ್ರಕರಣಗಳು ದೇಶದ 2ನೇ ಅತಿದೊಡ್ಡ ನಗರ ಜಿದ್ದಾದಿಂದ ವರದಿಯಾಗಿದೆ. ಬುಧವಾರ ವರದಿಯಾದ 11 ಪ್ರಕರಣಗಳ ಪೈಕಿ 4 ಪ್ರಕರಣಗಳು ಸೌದಿ ರಾಜಧಾನಿ ರಿಯಾದಿನಲ್ಲಿ, 6 ಪ್ರಕರಣಗಳು ಜಿದ್ದಾದಲ್ಲಿ ಹಾಗೂ 1 ಪ್ರಕರಣ ಮಕ್ಕಾದಲ್ಲಿ ಪತ್ತೆಯಾಗಿವೆ ಎಂದು ಹೇಳಿಕೆ ತಿಳಿಸಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕಬೀರ್ ಹತ್ಯೆ ಸೌಹಾರ್ದ ವೇದಿಕೆಯ ಶೃಂಗೇರಿಯಲ್ಲಿ ರಾಜ್ಯ ಮಟ್ಟದ ಶೃಂಗೇರಿ ಚಲೋ. ಪುತ್ತೂರಿನಲ್ಲಿ ಪ್ರತಿಭಟನೆ, ದ್ವೇಷ ಭಾವನೆ ಕೆರಳಿಸುವುದು ಬೇಡ ಸಚಿವ ಖಾದರ್. ಬಿಜೆಪಿಯಿಂದ ಸಣ್ಣತನ ಹೇಮನಾಥ ಶೆಟ್ಟಿ ಆರೋಪ. ಶಾಸಕ ಸುನಿಲ್ ಕುಮಾರ್ಗೆ ಮಾನವೀಯತೆ ಇದೆಯೇ ಎಂದು ಸಿಪಿಎಂ ಪ್ರಶ್ನೆ. ವರದಕ್ಷಿಣೆ ಹಣಕ್ಕಾಗಿ ಮಹಿಳೆಯ ಮೇಲೆ ಬೆಂಕಿ. ಮಲೇಷ್ಯನ್ ವಿಮಾನ ದುರಂತ ಇನ್ನೂ ಬಗೆಹರಿಯದ ರಹಸ್ಯ. ಮೋದಿ ಮೇಲೆ ಒಲವು ವ್ಯಕ್ತಪಡಿಸಿದ ಪಾಕ್. ವಕ್ಫ್ ಬೋರ್ಡ್ ಚೇರ್ಮನ್ನನ್ನು ಎಸ್ಎಸ್ಎಫ್ ಜಿಲ್ಲಾ ಸಮಿತಿಯಿಂದ ಭೇಟಿ. ಎಸ್ವೈಎಸ್ 60ನೇ ವಾರ್ಷಿಕ. ಏಪ್ರಿಲ್ 24 2014 ಏಪ್ರಿಲ್ 2015 ಇಲ್ಲಿಗೆ ಈ ಹೊತ್ತಿನ ವಾರ್ತೆ ಮುಕ್ತಾಯವಾಯಿತು. ನಿಮ್ಮ ಅನಿಸಿಕೆಗಳನ್ನು, ಸಂಘಟನಾ ವಾರ್ತೆಗಳನ್ನು ಕರ್ನಾಟಕ ಸುನ್ನಿ ಆನ್ಲೈನ್ ಎಂಬ ನಿಂಬುಸ್ ಐಡಿಯಲ್ಲೋ ಕರ್ನಾಟಕ ಸುನ್ನಿ ಆನ್ಲೈನ್ @gmail.com ಕಳುಹಿಸಬೇಕಾಗಿ ವಿನಂತಿಸುತ್ತಾ ದುವಾ ವಸಿಯತ್ತಿನೊಂದಿಗೆ ನಾಳೆ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.